ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇನೆ ವಿಮಾನ ನಿಲ್ದಾಣಗಳ ಒಂದು ಯಾವ ರೀತಿಯಾಗಿ ಯಾವ ಸಂಸ್ಥೆ ನಿರ್ವಹಣೆ ಮಾಡುತ್ತೆ ಅದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಒಂದು ರಾಷ್ಟ್ರದ ಒಂದು ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಸಾರಿಗೆ ಸಂಪರ್ಕ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ಅದು ಭೂ ಸಾರಿಗೆ ಆಗಿರ್ಬೋದು ಜಲ ಸಾರಿಗೆ ಆಗಿರ್ಬೋದು ವಾಯು ಸಾರಿಗೆ ಆಗಿರ್ಬೋದು ಈ ವಾಯು ಸಾರಿಗೆ ಎನ್ನುವಂಥದ್ದು ಒಂದು ರಾಷ್ಟ್ರದ ಜೊತೆಯ ಒಂದು ಅಂತಾರಾಷ್ಟ್ರೀಯ ಸಂಬಂಧವನ್ನು ಇಟ್ಟುಕೊಳ್ಳಲು ಬಹಳ ಉಪಯೋಗ ಮತ್ತೆ ಒಂದು ರಾಷ್ಟ್ರದ ಜನರು ಮತ್ತೊಂದು ರಾಷ್ಟ್ರಕ್ಕೆ ಸಾಗಲು ಅಲ್ಲಿಗೆ ಹೋಗಲು ಅಲ್ಲಿನ ಒಂದು ಅಲ್ಲಿ ಆ ಒಂದು ಜನಜೀವನ ನಡೆಸಲು ಒಂದು ಸಹಕಾರಿಯಾಗುತ್ತೆ ಈ ಆ ಒಂದು ವಾಯು ಸಾರಿಗೆ ಒಟ್ಟಾರೆ ಸಾರಿಗೆ ಎನ್ನುವಂಥದ್ದು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಒಂದು ಬಹಳ ಪ್ರಮುಖವಾದಂತಹ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಭಾರತದ ಒಂದು ಸಂಸ್ಥೆ ವಿಮಾನಯಾನ ಸಂಸ್ಥೆ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ನೇಹಿತರೆ ಇದು ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ 1955ರಲ್ಲಿ ಇದನ್ನು ಸ್ಥಾಪಿಸಲಾಯಿತು ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಸಂಸ್ಥೆ ಒಂದು ಭಾರತದ ವಿಮಾನಯಾನವನ್ನು ಒಂದು ನಿಯಂತ್ರಿಸುತ್ತದೆ ನಿರ್ವಹಣೆಯನ್ನು ಮಾಡ್ತದೆ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ನೇಹಿತರೆ ವಿಮಾನ ಒಂದು ಭಾರತದ ಪ್ರಮುಖ ಒಂದು ಅಂತಾರಾಷ್ಟ್ರೀಯ ನಿಲ್ದಾಣ ಯಾವ ಅಂತ ಒಂದು ಪ್ರತಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಮತ್ತೆ ನಮ್ಗೆ ಒಂದು ನಾಲೆಜ್ ಇರಲೇಬೇಕಾಗುತ್ತೆ ಒಂದು ಪ್ರತಿ ಪರೀಕ್ಷೆಯಲ್ಲೂ ಸಹ ಪ್ರತಿ ಪರೀಕ್ಷೆಗೂ ಸಹ ಕೇಳ್ತಾರೆ ಮತ್ತೆ ಆ ಒಂದು ಭಾರತದ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಆ ಒಂದು ನಾಲೆಡ್ಜ್ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರಲೇಬೇಕು ಸ್ನೇಹಿತರೆ ಮೊದಲನೇದಾಗಿ ಬೇರೆ ರಾಜ್ಯಕ್ಕಿಂತ ಹೋಗೋಕ್ಕಿಂತ ಮುಂಚೆಗೆ ನಮ್ಮ ರಾಜ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೇನೆ ಸ್ನೇಹಿತರೆ ನಿಮ್ಗೆಲ್ಲರೂ ಗೊತ್ತೇ ಇರೋ ಹಾಗೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಅದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ಬೆಂಗಳೂರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಮೊದಲನೇದು ಬೆಂಗಳೂರು ಮತ್ತೆ ಎರಡನೇದು ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ಮತ್ತೆ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಇಷ್ಟ ಆಯ್ತು ಬೆಂಗಳೂರು ಕೆಂಪೇಗೌಡ ಒಂದು ಬೆಂಗಳೂರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಜ್ಪೆಯಲ್ಲಿ ಮಂಗಳೂರು ಅಂತ ಒಂದು ಮಂಗಳೂರಲ್ಲಿ ಒಂದು ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಒಟ್ಟಾರೆ ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಸ್ನೇಹಿತರೆ ಮತ್ತೆ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಅದರಲ್ಲಿ ಮೊದಲನೇದು ಮುಂಬೈಯಲ್ಲಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಲ್ಲಿ ಛತ್ರಪತಿ ಶಿವಾಜಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಮುಂಬೈಯಲ್ಲಿ ಮತ್ತೆ ಮುಂಬೈಯಲ್ಲಿ ಇನ್ನೊಂದು ನಾಗ್ಪುರ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಮಾನ ನಿಲ್ದಾಣವಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 2 ಮಹಾರಾಷ್ಟ್ರದಲ್ಲಿ 2 ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ಮತ್ತೆ ನಮ್ಮ ಗೋವಾದಲ್ಲಿ ಪಣಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋವಾದ ರಾಜಧಾನಿ ಪಣಜಿ ಅದಕ್ಕೆ ಯಾವುದೇ ಸೀಟ್ ಇಲ್ಲ ಪಣಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋವಾದಲ್ಲಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ
ಪಣಜಿ ಸ್ನೇಹಿತರೆ ಮತ್ತೆ ನಮ್ಮ ತೆಲಂಗಾಣದಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ರಾಜೀವ್ ಗಾಂಧಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋವಾದಲ್ಲಿ ಪಣಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತೆಲಂಗಾಣದ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೆ ನಮ್ಮ ದೇಶದ ರಾಜಧಾನಿ, ದೆಹಲಿ. ದೆಹಲಿಯಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ. ಈ ಕೆಳಗಿನ ದೆಹಲಿಯಲ್ಲಿ ಕೆಳಗಿನ ಯಾವ ವಿಮಾನ ನಿಲ್ದಾಣವಿದೆ ಅಂತ, ಅದರಲ್ಲಿ ಸರ್ದಾರ್ ಪಟೇಲ್ ವಿಮಾನ ನಿಲ್ದಾಣ, ಮತ್ತೆ ಗೋವಾ ಒಂದು ಪಣಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಆಪ್ಷನ್ ಇಂದಿರಾ ಗಾಂಧಿ ಅಂತ ಆಗಿರುತ್ತೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆದ ಕಾರಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಅದು ರಾಜಧಾನಿ ಬಂದು ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾಕಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹುಟ್ಟಿದಂತಹ ಒಂದು ನಾಡು ಪಶ್ಚಿಮ ಬಂಗಾಳ. ಆ ಕಾರಣ ಅವರ ಹೆಸರನ್ನ ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ. ಪಶ್ಚಿಮ ಬಂಗಾಳದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಮತ್ತೆ ತಮಿಳ್ನಾಡು, ನಮ್ಮ ನೆರೆಯ ರಾಜ್ಯ ತಮಿಳ್ನಾಡು ಇರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳ್ನಾಡು. ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಮಿಳ್ನಾಡಲ್ಲಿ ಅಂತಾರಾಷ್ಟ್ರೀಯ ನಿಲ್ದಾಣವಿದೆ, ಅದು ಯಾವುದಂದ್ರೆ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ತಮಿಳ್ನಾಡಲ್ಲಿ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೆ ಕೇರಳದಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದಕ್ಕೆ ಯಾವುದೇ ಹೆಸರುಗಳಿಲ್ಲ, ಅದು ಊರ ಹೆಸರಿನ ಸಹ ಪ್ಲೇಸ್ ನ ಒಂದು ನೇಮ್ ಹೆಸರಿನ ಅದಕ್ಕೆ ವಿಮಾನ ನಿಲ್ದಾಣಕ್ಕೆ ಇಟ್ಕೊಂಡಿದ್ದಾರೆ. ಮತ್ತೆ ಕೊಚ್ಚಿ ಕೇರಳದಲ್ಲಿ ಬರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಕೊಚ್ಚಿ ಅದಕ್ಕೂ ಸೇಮ್ ಇಟ್ಕೊಂಡಿದ್ದಾರೆ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಒಟ್ಟಾರೆ ಕೇರಳದಲ್ಲಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೇರಳದ ರಾಜಧಾನಿ ತಿರುವನಂತಪುರಂ, ಕೊಚ್ಚಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೇರಳದಲ್ಲಿ ಒಟ್ಟು ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಮತ್ತೆ ಜೈಪುರ, ಇದು ರಾಜಸ್ಥಾನದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ನಿಲ್ದಾಣದ ಹೆಸರು ಜೈಪುರ, ರಾಜಸ್ಥಾನದ ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ರಾಜಸ್ಥಾನದ ರಾಜಧಾನಿ ಜೈಪುರ, ಜೈಪುರದ ಒಂದು ವಿಮಾನ ನಿಲ್ದಾಣದ ಹೆಸರು ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೆ ಗುಜರಾತ್ನ ಅಹಮದಾಬಾದ್ ಗುಜರಾತ್ನಲ್ಲಿರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದು ಸರ್ದಾರ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗುಜರಾತ್ನಲ್ಲಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಅಹಮದಾಬಾದ್ ಅಲ್ಲಿ ಸರ್ದಾರ್ ಪಟೇಲ್
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಮತ್ತೆ ಕ್ಯಾಲಿಕಟ್ಟು, ಕೇರಳದಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ, ಅದು ಕ್ಯಾಲಿಕಟ್ಟು. ಕೇರಳದಲ್ಲಿ ಇನ್ನೊಂದು, ಕೇರಳದಲ್ಲಿ ಇನ್ನೊಂದಿದೆ, ಅದು ಕ್ಯಾಲಿಕಟ್ಟು. ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸ್ನೇಹಿತರೆ, ಕ್ಯಾಲಿಕಟ್ ನಿಮ್ಗೆ ಗೊತ್ತೇ ಇರಬೇಕು, 1498 ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸ್ನ ನಾವಿಕ ವಾಸ್ಕೋಡಗಾಮ ಬಂದಂತಹ ಒಂದು ಸ್ಥಳ ಯಾವುದು, ಕೇರಳ. ಕ್ಯಾಲಿಕಟ್ ಮೊದಲಿಗೆ ಬಂದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮ 1498 ಬರ್ತಾನೆ. ಒಟ್ಟಾರೆ ಕೇರಳದಲ್ಲಿ ಮೂರು ಬರ್ತವೆ. ಒಂದು ತಿರುವನಂತಪುರಂನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ಇದೆ, ಮತ್ತೆ ಕೊಚ್ಚಿಯಲ್ಲಿ, ಮತ್ತೆ ಇದು ಒಂದು ಯಾವುದು ಕ್ಯಾಲಿಕಟ್ಟು. ಸ್ನೇಹಿತರೆ, ಇದು 1498 ಬಗ್ಗೆ ಪ್ರತಿ ಪರೀಕ್ಷೆಯಲ್ಲೂ ಸಹ ಕೇಳ್ತಾರೆ. ಮತ್ತೆ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್. ಅಂಡಮಾನ್ ಮತ್ತೆ ನಿಕೋಬಾರ್ ರಾಜಧಾನಿ ಒಂದು ಪೋರ್ಟ್ ಬ್ಲೇರ್. ಸ್ನೇಹಿತರೆ, ಈ ಪೋರ್ಟ್ ಬ್ಲೇರ್ನಲ್ಲಿ ಇರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣವಿದೆ. ಸ್ನೇಹಿತರೆ, ಮತ್ತೆ ಒಟ್ಟಾರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಪೋರ್ಟ್ ಬ್ಲೇರ್ ರಾಜಧಾನಿ ಅಂಡಮಾನ್ ನಿಕೋಬಾರ್ದು. ಅಲ್ಲಿರ್ತಕ್ಕಂಥದ್ದು ಒಂದು ವೀರ ಸಾವರ್ಕರ್. ಮತ್ತೆ ಅಮೃತಸರ ಪಂಜಾಬ್ ಅಲ್ಲಿರ್ತಕ್ಕಂಥದ್ದು ಅಮೃತಸರ್ನ ಒಂದು ಪಂಜಾಬ್ ಶ್ರೀ ಗುರುರಾಮ್ ದಾಸ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗುರುದಾಸ್ ರಾಮ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಅಮೃತಸರದಲ್ಲಿ ಪಂಜಾಬ್ನ ಒಂದು ಅಮೃತಸರದಲ್ಲಿ ಗುರುದಾಸ್ ರಾಮ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಪಂಜಾಬ್ನ ಗುರುದಾಸ್ ರಾಮ್ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೆ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರ ಅಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದು ಅದು ಶ್ರೀನಗರದಲ್ಲಿದೆ. ಶೇಖ್ ಉಲ್ ಹಲಾಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶೇಖ್ ಉಲ್ ಹಲಾಂ ಎಂಬ ಒಂದು ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣವಿದೆ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಶೇಖ್ ಉಲ್ ಹಲಾಂ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣವಿದೆ. ಮತ್ತೆ ಗುವಾಹತಿ ಅಸ್ಸಾಂ ಒಂದು ಗುವಾಹತಿಯಲ್ಲಿ ಲೋಕಪ್ರಿಯ ಗೋಪಿನಾಥ್ ಬರ್ದೋಲಾಯಿ ಅಸ್ಸಾಂ ಗುವಾಹತಿ ಲೋಕಪ್ರಿಯ ಗೋಪಿನಾಥ್ ಬರ್ದೋಲೋಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸ್ನೇಹಿತರೆ, ಅಸ್ಸಾಂನ ಗುವಾಹತಿಯಲ್ಲಿ ಲೋಕಪ್ರಿಯ ಗೋಪಿನಾಥ್ ಬರ್ದೋಲೋಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಮ್ಮ ಒಂದು ದೇಶದಲ್ಲಿ ಒಟ್ಟು 17 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಇದನ್ನ ಒಂದು ಕಂಟ್ರೋಲ್ ಮಾಡ್ತಿರೋದು ದಿ ಏರ್ಪೋರ್ಟ್
ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸ್ನೇಹಿತರೆ 1955ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಇದು ನಮ್ಮ ದೇಶದ ಒಂದು ವಿಮಾನ ನಿಲ್ದಾಣಗಳ ಒಂದು ನಿರ್ವಹಣೆ ಮಾಡ್ತಾ ಇದೆ, ವಿಮಾನ ನಿಲ್ದಾಣಗಳ ನಿರ್ವಹಣೆ ಒಂದು ನಿರ್ವಹಣೆ. 1955 ಸ್ಥಾಪನೆ ಆಗಿದೆ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಒಂದು ವೈ ಸಾರಿಗೆ ಎನ್ನುವಂಥದ್ದು ಒಂದು ರಾಷ್ಟ್ರದ ಒಂದು ಬೇರೆ ದೇಶದಿಂದ ಯಾವುದಾದ್ರೂ ವಸ್ತುಗಳನ್ನ ಒಂದು ರಫ್ತನ್ನ ಒಂದು ಆಮದು ಅಥವಾ ರಫ್ತು ಮಾಡಬೇಕಾದ್ರೆ ಒಂದು ವೈ ಸಾರಿಗೆ ಎನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿ ಬೇಕಾಗುವಂಥದ್ದು. ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಕರ್ನಾಟಕದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತೆ ಬಜ್ಪೆ ಎರಡಾದವು. ಸ್ನೇಹಿತರೆ ಮತ್ತೆ ಗೋವಾದಲ್ಲಿ ಒಂದು ಪಣಜಿ ಮತ್ತೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರ, ಮತ್ತೆ ಅದರಲ್ಲಿ ನಾಗ್ಪುರದಲ್ಲಿ ಒಂದು ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮತ್ತೆ ಶ್ರೀನಗರದಲ್ಲಿ ಶೇಖ್ ಉಲ್ ಅಲಾಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೆ ಕ್ಯಾಲಿಕಟ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೆ ಕೊಚ್ಚಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದು ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೆ ಹೈದರಾಬಾದ್ ರಾಜೀವ್ ಗಾಂಧಿ, ಮತ್ತೆ ಒಟ್ಟಾರೆಗೆ ತಮಿಳುನಾಡು ಅಣ್ಣ, ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಫ್ಲೋಟ್ ಬೇರ್ ನಲ್ಲಿ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಒಟ್ಟಾರೆಗೆ ನಮ್ಮ ಇಂಡಿಯಾದಲ್ಲಿ 17 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಸ್ನೇಹಿತರೆ ಒಟ್ಟಾರೆಯಾಗಿ 17 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದ ಕಾರಣ ಒಂದು ಈ ವಿಡಿಯೋನ ನಾನು ಈ ತರಗತಿಯ ಒಂದು ಮಾಡಿದೆ. ಸ್ನೇಹಿತರೆ ಈ ಚಾನೆಲ್ನ ಒಂದು ಉದ್ದೇಶ ಏನಂದ್ರೆ ನಾನು ಕಲಿಯುವುದು ನಿಮಗೂ ಕಲಿಸುವುದು. ಸ್ನೇಹಿತರೆ ಈ ತರಗತಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಅನ್ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಒಂದು ಯಾವುದಾದ್ರು ಒಂದು ಬಹಳ ಪ್ರಮುಖವಾದಂತ ಒಂದು ವಿಷಯನ ತೆಗೆದುಕೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಒಂದು ಎಜುಕೇಶನ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.